ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಬಹುಮುಖ್ಯ ಪ್ರಶ್ನೆಗಳಿವೆಲ್ಲವೂ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಎರಡನೇ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಮೊದಲನೆಯ ರಾಜ್ಯ ರಾಜಸ್ಥಾನ, ಆದರೆ ಎರಡನೆಯ ರಾಜ್ಯ ಯಾವುದು ಅಂತ ಕೇಳಿದರೆ ಎರಡನೇ ರಾಜ್ಯ ಆಂಧ್ರ ಪ್ರದೇಶ. ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ 1993 ಏಪ್ರಿಲ್ 24. ಹಿರಿಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದು ಭದ್ರತಾ ಮಂಡಳಿಯಿಂದ ಆಯ್ಕೆ ಆಗ್ತಾರೆ, 9 ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಅಧಿಕಾರಾವಧಿ ಅಷ್ಟು ಅಂತ. ಮುಖ್ಯ ನ್ಯಾಯಾಧೀಶರ ಅಧಿಕಾರಾವಧಿ 3 ವರ್ಷ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ 9 ವರ್ಷ. ಇತ್ತೀಚೆಗೆ ಯುನೆಸ್ಕೋದ ಸದಸ್ಯತ್ವ ಪಡೆದ ಹೊಸ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ಪ್ಯಾಲೆಸ್ತೀನ್ ಅಂತ. ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಗಿರ್ ಇದು ಸಿಂಹಗಳಿಗೆ ಸಂಬಂಧಿಸಿದಂಥ ಒಂದು ರಾಷ್ಟ್ರೀಯ ಉದ್ಯಾನವನ. ಇದು ಗುಜರಾತ್ನಲ್ಲಿದೆ. ವಿಶ್ವ ರಕ್ತದಾನಿಗಳ ದಿನ ಯಾವುದಂತ ಕೇಳಿದರೆ ಅದು ಜೂನ್ 14. ಬಹಳಷ್ಟು ಸಾರಿ ಪರೀಕ್ಷೆಗಳಲ್ಲಿ ಬಂದಿದೆ ಇದು ಕ್ವಶನ್. ಕನೆಕ್ಟಿಂಗ್ ಇಂಡಿಯಾ ಇದು ಯಾವ ಕಂಪನಿಯ ಧ್ಯೇಯವಾಕ್ಯವಾಗಿದೆ? ಕನೆಕ್ಟಿಂಗ್ ಇಂಡಿಯಾ ಇದು BSNL ಧ್ಯೇಯವಾಕ್ಯವಾಗಿದೆ. ಕನೆಕ್ಟಿಂಗ್ ಪೀಪಲ್ ಇದು ನೋಕಿಯಾದ ಧ್ಯೇಯವಾಕ್ಯ. ಕೈಮಗ್ಗ ಅಭಿವೃದ್ಧಿಗೆ ಸಂಬಂಧಿಸಿದ ಸಮಿತಿ ಯಾವುದು ಅಂದರೆ ಮಿರ್ಸೇತ್ ಸಮಿತಿ. ಜ್ಞಾನ ಆಯೋಗದ ಅಧ್ಯಕ್ಷರು ಈಗ ಸದ್ಯಕ್ಕೆ ಸ್ವಾಮಿನಾಥನ್ ಅಂದ್ಕೊಂಡಿದ್ವಿ, ಬಟ್ಟು ಸ್ಯಾಮ್ ಪಿತ್ರೋಡ. ಪ್ರಸ್ತುತ ವಿಶ್ವದಲ್ಲಿ ಅತಿ ಹೆಚ್ಚು ಕಾಲ ವಲಯಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಂತ ಕೇಳಿದರೆ ಅದು ಫ್ರಾನ್ಸ್. ಆಂತರಿಕ ಗ್ರಹಗಳು ಯಾವ? ಬುಧ, ಶುಕ್ರ, ಭೂಮಿ, ಮಂಗಳ. ಬಾಹ್ಯ ಗ್ರಹಗಳು ಗುರು, ಶನಿ, ಯುರೇನಸ್, ನೆಪ್ಚೂನ್. ಉತ್ತರ ಎರಡೂ ಕೂಡ ಸರಿಯಾದ ಉತ್ತರಗಳು ಇಲ್ಲ. ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಟಾಲೆಮಿ. ಕೋಪರ್ನಿಕಸ್ ಅದು ಸೂರ್ಯಕೇಂದ್ರ ಸಿದ್ಧಾಂತ. ಸೂರ್ಯನ ಮೇಲೆ ಕಾಣಿಸಿಕೊಳ್ಳುವ ಕಲೆಗಳಿಗೆ ಸೌರ ಕಲೆಗಳು ಎನ್ನುವರು. ಇದನ್ನು ಗುರುತಿಸಿದವರು ಯಾರು? ಎಡ್ಮಂಡ್ ಹ್ಯಾಲಿ ಅವರು ಗುರುತಿಸಿದ್ರು ಇದನ್ನ. ಹ್ಯಾಲಿ ಧೂಮಕೇತು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಹ್ಯಾಲಿ ಧೂಮಕೇತು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತೆ. ಪ್ರಪಂಚವನ್ನು ಎಷ್ಟು ಕಾಲ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ? 24 ಕಾಲ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಅತಿ ಹೆಚ್ಚು ಕಾಲ ವಲಯಗಳನ್ನು ಹೊಂದಿದ್ದು ಫ್ರಾನ್ಸ್. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸಿದವರು ಯಾರಂತ ಕೇಳಿದರೆ ಅಲೆಕ್ಸಾಂಡರ್ ಟಾಲೆಮಿ. ಮಾನವನ ಬೆವರಿನ ಮೂಲಕ ಹೊರಬರುವ ವಸ್ತು ಯಾವುದು? ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್, NaCl. ಬ್ಲಡ್ ಶುಗರ್ ಯಾವುದು ಅಂತ ಕೇಳಿದರೆ ಅದು ಗ್ಲೂಕೋಸ್. ದೇಹದಲ್ಲಿ ಉತ್ಪತ್ತಿಯಾಗುವ ಜೀವಸತ್ವ B, D, K. ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದಂತ ಕೇಳಿದರೆ ನೀರಿನಲ್ಲಿ ಕರಗುವ ವಿಟಮಿನ್ಗಳು B ಮತ್ತು C. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ADEK. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ. ವಿಟಮಿನ್ A ಎರಳು, ಕುರುಡು. ವಿಟಮಿನ್ C ಸ್ಕರ್ವಿ.
ವಿಟಮಿನ್ ಡಿ ರಿಕೇಟ್ಸ್. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಇದು ಉಪಯೋಗ ಆಗುತ್ತೆ, ಇದು ಸರಿಯಾದ ಉತ್ತರ. ವಿಟಮಿನ್ ಬಿ ನೈನ್ ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಕುಗ್ಗಿಸುತ್ತೆ, ಇದು ಸರಿಯಾದ ಉತ್ತರ. ವಿಟಮಿನ್ ಬಿ ಟ್ವೆಲ್ ರಕ್ತಹೀನತೆ ಅನಿಮಿಯಾ ಅಂತ ಕರಿತೀವಿ, ಹಾಗಾಗಿ ಎಲ್ಲವೂ ಕೂಡ ಸರಿಯಾದ ಉತ್ತರ.